ನಾಳೆನೂ ಸಿದ್ದರಾಮಯ್ಯ ಕರೆದಿಟ್ಟು ಸಿದ್ದರಾಮಯ್ಯ ಅವರು ನಿಲ್ಲಲ್ಲ ಅಂತ ಎಲ್ಲೂ ಹೇಳಿಲ್ಲ. ಸಿದ್ದರಾಮಯ್ಯವರು ಕೋಲಾರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ. ಅವರಿಗೆ ಕಾಯ ವಾಚ ಮನಸ ಕಷ್ಟಪಟ್ಟು ನಾವೆಲ್ಲ ಗೆಲ್ಲಿಸ್ತೀವಿ ಸರ್. ಒಂದು ವೇಳೆ ಸಿಗೇಟ್ ಆಗಲ್ಲ ಯಾ ಸಿದ್ದರಾಮಯ್ಯವರು ಬಂದಿಲ್ಲ ಅಂದರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕೆ ಎಚ್ ಮುನಿಯಪ್ಪ ಅವರು ಖರ್ಗೆ ಅವರು ಮತ್ತು ಮುಖ್ಯ ಸುಮಾರು ಲೀಡರ್ಗಳೆಲ್ಲ ಸೇರಿ ಕೂತ್ಕೊಂಡು ಹೈಕಮಾಂಡ್ಗೆ ಒಪಿನಿಯನ್ ಹೇಳಿ ಅಲ್ಲಿ ತೀರ್ಮಾನ ಮಾಡ್ತಾರೆ. ರಾಹುಲ್ ಗಾಂಧಿ ಹೇಳಿಲ್ಲ ಸಿದ್ದರಾಮಯ್ಯ ಅವರಿಗೆ ನಿನ್ನ ಕೋಲಾರ ಸಲಹೆ ಕೊಟ್ಟಿರೋದು ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ಈಗಲೂ ಸಿದ್ದರಾಮಯ್ಯ ಅವರೇ ಕ್ಯಾಂಡಿಡೇಟ್, ನಾಳೆನೂ ಸಿದ್ದರಾಮಯ್ಯ ಅವರೇ ಕ್ಯಾಂಡಿಡೇಟ್. ಸಿದ್ದರಾಮಯ್ಯ ಅವರಿಗೆ ಕಾಯ ವಾಚ ಮನಸ ತುಂಬ ಕಷ್ಟಪಟ್ಟು ದುಡಿದು ಅವ್ರನ್ನ ಗೆಲ್ಲಿಸ್ತೇವೆ ಸರ್. ಯಾವ ಗಟ್ಬಂಧನ ಇಲ್ಲ, ಯಾವ ಗುಂಪುಗಾರಿಕೆನಿಲ್ಲ, ಎಲ್ಲ ನಾವೆಲ್ಲ ಒಂದೇ ಕಾಂಗ್ರೆಸ್. ಸಿದ್ದರಾಮಯ್ಯ ಅವ್ರು ಬಂದರೂ ಕಾಂಗ್ರೆಸ್ಸೇ, ಇನ್ನೊಬ್ಬರು ಕೊಟ್ಟರು ಕಾಂಗ್ರೆಸ್ಸೇ, ಯಾರು ಕೊಟ್ಟರು ಕಾಂಗ್ರೆಸ್ಸನ್ನು ಅದು ನನಗೆ ಗೊತ್ತಿಲ್ಲಪ್ಪ. ಸೊ ಈಗ ನನಗೆ ಬ್ಯಾಲೆಲಿ ಗೋವಿಂದೇಗೌಡ ಯಾರಂತ ನನಗೆ ಪರಿಚಯ ಇಲ್ಲ, ಅವ್ರಿಗೆ ನಾನು ಪರಿಚಯ ಇಲ್ಲ, ನನಗೆ ಅವ್ರ ಪರಿಚಯ ಇಲ್ಲ. ಹೇಗೆ ನಡೀತಾ ಇದೆ ಸರ್ ಚುನಾವಣಾ ಪ್ರಚಾರ ನಿಮ್ಮದು? ಸೊ ಚುನಾವಣಾ ಪ್ರಚಾರ ಅಲ್ಲ, ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವ್ರು ನಿಂತಿಲ್ಲ ಅಂದರೆ ಮಾತ್ರ ಒಂದು ಅವಕಾಶ ಕೊಡಿ ಅಂತ ಹೈಕಮಾಂಡಲ್ಲಿ ಬೇಡಿಕೊಂಡಿದ್ದೇನೆ. ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಇದ್ದಾಗ ಬೇರೆಯವ್ರು ಯಾಕೆ ಬರ್ತಾರೆ? ಒಂದು ವೇಳೆ ಬರಲಿಲ್ಲ, ಒಂದು ವೇಳೆ ಅನ್ನೋದು ಬರಲ್ಲ. ಸಿದ್ದರಾಮಯ್ಯ ಅವರ ಕ್ಯಾಂಡಿಡೇಟು ಸಿದ್ದರಾಮಯ್ಯ ಅವರು ನಿಲ್ಲೋದು, ಸಿದ್ದರಾಮಯ್ಯ ಅವರೇ ಕೋಲಾರ ಅಭ್ಯರ್ಥಿ, ಗೆಲ್ಲೋದು ಅವರೇ. ಬಾಯ್. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.